ಬಹುಮಹಡಿ ಕಟ್ಟಡದ ಮೇಲಿದ್ದ ವಾಟರ್ ಟ್ಯಾಂಕ್ ಹಾಗೂ ಗೋಡೆ ಕುಸಿದು ಬಿದ್ದು ಅಮಾಯಕರಿಬ್ಬರು ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನ ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಶಿವಾಜಿನಗರ ಬಸ್ ಸ್ಟ್ಯಾಂಡ್ನಲ್ಲಿರುವ ಓಕ್ ಫರ್ನಿಚರ್ ಕಟ್ಟಡದ ಮೇಲೆ ಸುಮಾರು 5,000 ಲೀಟರ್ನ ಎರಡು ವಾಟರ್ ಟ್ಯಾಂಕನ್ನು ಇರಿಸಿದರು. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ವಾಟರ್ ಟ್ಯಾಂಕ್ ಇರಿಸಿದ ಗೋಡೆ ಕುಸಿದು ಬಿದ್ದ ಪರಿಣಾಮ ಎರಡು ವಾಟರ್ ಟ್ಯಾಂಕ್ಗಳು 4ನೇ ಮಹಡಿಯಿಂದ ಕೆಳಗೆ ಬಿದ್ದಿವೆ. ಟ್ಯಾಂಕರ್ ಹಾಗೂ ಗೋಡೆ ಬಿದ್ದ ರಭಸಕ್ಕೆ ಕಟ್ಟಡದ ಕೆಳಗಡೆ ಇದ್ದ ಎಗ್ರೇಸ್ ಅಂಗಡಿ ಮಾಲೀಕ ಹಾಗೂ ಅದೇ ಸಮಯಕ್ಕೆ ಎಗ್ರೇಸ್ ಸವಿಯಲು ಬಂದಿದ್ದ ಮೂವರ ಮೇಲೆ ಟ್ಯಾಂಕರ್ ಹಾಗೂ ಗೋಡೆ ಕುಸಿದು ಬಿದ್ದಿದೆ. ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಮೃತಪಟ್ಟಿರುವ ಇಬ್ಬರಲ್ಲಿ ಒಬ್ಬರು ಎಗ್ರೇಸ್ ಅಂಗಡಿಯ ಮಾಲೀಕ ಮತ್ತೊಬ್ಬರು ಗ್ರಾಹಕ ಅನ್ನೋದು ಗೊತ್ತಾಗ್ತಾ ಇದ್ದು ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಸ್ಥಳೀಯರ ಸಹಾಯದಿಂದ ಪೊಲೀಸರು ಹೆಚ್ಚಿನ ಚಿಕಿತ್ಸೆಗೆ ಬೋರಿಂಗ್ ಆಸ್ಪತ್ರೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಕಟ್ಟಡದ ಮಾಲೀಕ ಟ್ಯಾಂಕರ್ ಇಡಲು ಅವೈಜ್ಞಾನಿಕ ಕಟ್ಟಡ ಕಟ್ಟಿದ್ದರ ಪರಿಣಾಮವೇ ಈ ದುರ್ಘಟನೆ ಸಂಭವಿಸಿದೆ ಅನ್ನುವಂತಹ ಮಾಹಿತಿ. ಈಗ ಸದ್ಯ ನಿರ್ಲಕ್ಷ್ಯ ಆರೋಪದಡಿ ಮಾಲೀಕರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು. ಕಟ್ಟಡದ ಮಾಲೀಕನನ್ನು ವಶಕ್ಕೆ ಪಡೆದು ತನಿಖೆ ಮಾಡ್ತಿದ್ದಾರೆ. ಒಂದು ಹೃದಯ ವಿದ್ರಾವಕ ಮತ್ತು ದುರದೃಷ್ಟಕ ಘಟನೆಯಲ್ಲಿ ರಾತ್ರಿ ಸುಮಾರು 10:30ಗೆ ನಮ್ಮ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರತಕ್ಕಂಥ ಓಕ್ಟೌನ್ ಅನ್ನೋಂಥ ಫರ್ನಿಚರ್ ಶಾಪ್ ಮೇಲ್ಗಡೆ ಇರತಕ್ಕಂಥ ಒಂದು ವಾಟರ್ ಟ್ಯಾಂಕು ಮತ್ತು ಅದಕ್ಕೆ ಸಪೋರ್ಟ್ ಇರತಕ್ಕಂಥ ಗೋಡೆ ರಸ್ತೆ ಮೇಲೆ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಫುಟ್ಪಾತ್ ಮೇಲೆ ಬಿದ್ದು ಆ ಫುಟ್ಪಾತ್ ಮೇಲೆ ಇರತಕ್ಕಂಥ 3 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅದರಲ್ಲಿ ಇಬ್ಬರು ಆಲ್ರೆಡಿ ಪ್ರಾಣ ಕಳ್ಕೊಂಡಿರೋದು ಈಗ ನಮ್ಮ ವೈದ್ಯರು ದೃಢಪಡಿಸಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ನಮಗೆ ಇಲ್ಲಿವರೆಗೂ ಐಡೆಂಟಿಫೈ ಆಗಿರೋದು ಅವನ ಹೆಸರು ಅರುಲ್ ಅಂತ, ಸುಮಾರು 40 ವರ್ಷ, ಮೂಲತಃ ತಮಿಳ್ನಾಡಿನವನು ಅಂತ ಅವನ ಜೇಬಲ್ಲಿರೋ ಆಧಾರ್ ಕಾರ್ಡ್ನಿಂದ ನಮಗೆ ಗೊತ್ತಾಗಿದೆ. ಇನ್ನೊಬ್ಬ ವ್ಯಕ್ತಿಯ ಐಡೆಂಟಿಫಿಕೇಷನ್ ಇನ್ನೂ ಆಗಬೇಕಾಗಿದೆ. ಜೊತೆಗೆ ಮತ್ತೊಬ್ಬ ವ್ಯಕ್ತಿ ತಲೆಗೆ ಇಂಜೂರ್ ಆಗಿರೋದ್ರಿಂದ, ತಲೆಗೆ ಪೆಟ್ಟಾಗಿರೋದ್ರಿಂದ ಅವನ್ನ ಹೆಚ್ಚಿನ ಚಿಕಿತ್ಸೆಗೆ ನಮ್ಮ ಬೌರಿಂಗ್ ಆಸ್ಪತ್ರೆಯಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಈಗ ನಾವು ಸ್ಥಳ ಪರಿಶೀಲನೆ ನಡೆಸಿದ್ದೀವಿ. ಸದ್ಯಕ್ಕೆ ಇಲ್ಲಿಗೆ ನಾನು ಒಳಗಡೆ ಇದ್ದೆ, ನನಗೆ ಗೊತ್ತಾಗಿರಲಿಲ್ಲ. ಏನೋ ಒಂದು ಮೇಲಿಂದ ಗ್ಯಾಸ್ ಬ್ಲಾಸ್ಟ್ ಆದಾಗೆ ಸೌಂಡ್ ಬಂತು. ಓಡಿ ಬಂದೆ, ರೋಡಲ್ಲಿ ನೀರು ಹೋಗ್ತಿತ್ತು. ಮತ್ತು ಏನಂತ ನೋಡಿದಾಗ ಅಲ್ಲಿ ಮಲಗಿದ್ರು, ಏನೋ ಯಾರೋ ಒಬ್ಬರು ಎತ್ತಲಿಕ್ಕೆ ಟ್ರೈ ಮಾಡ್ತಾ ಕೂಗ್ತಾ ಇದ್ದಾರೆ, ಯಾರು ಸಹ ಹೋಗ್ತಿಲ್ಲ. ಓಡಿ ಬಂದೆ, ಒಂದು ಆಟೋ ಸಹ ಒಂದು ನಿಲ್ಲಿಸ್ತಾ ಇರಲಿಲ್ಲ. ಎಲ್ಲ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ದೂರದಿಂದ. ಮತ್ತು ಒಬ್ಬರು ಅಲ್ಲಿಂದ ಕಲ್ಲಿಂದ ಕೆಲ ಓಕೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ನಾಗೇಶ್. ನಿಜಕ್ಕೂ ದುರಂತದ ಸುದ್ದಿ. ಈಗ ಚಿಕಿತ್ಸೆಗೊಳಗಾಗಿರೋರು ಹೇಗಿದ್ದಾರೆ ಆರಂಭದಲ್ಲಿ? ವಿದ್ಯಾ, ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಹೃದಯ ವಿದ್ರಾಕ ಘಟನೆ ನಡೆದಿರುವಂತದ್ದು. ನಿನ್ನೆ ರಾತ್ರಿ ಶಿವಾಜಿನಗರ ಬಸ್ ಸ್ಟಾಪ್ ಬಳಿ ಇರುವಂತ ಒಂದು ಕಟ್ಟಡದ ಮೇಲೆ ಅಳವಡಿಸಿದಂತ ನೀರಿನ ಟ್ಯಾಂಕ್ ಕೆಳಗಡೆ ಬಿದ್ದು ಎಗ್ರೈಸ್ ಅಂಗಡಿಯ ಮಾಲೀಕ ಮತ್ತೆ ಎಗ್ರೈಸ್ ತಿನ್ಲಿಕ್ಕೆ ಬಂದಿದ್ದಂತಹ ಗ್ರಾಹಕ ಇಬ್ರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ಘಟನೆಯಲ್ಲಿ ಇಬ್ಬರ ಸ್ಥಿತಿ ಇನ್ನೂ ಚಿಂತಾಜನಕವಾಗಿದ್ದು ಅವರನ್ನು ಕೂಡ ಸ್ಥಳೀಯ ಬೋರಿಂಗ್ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಿದ್ದು, ಆದ್ರೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ ಅನ್ನುವಂತ ಮಾಹಿತಿ ಆಧಾರದ ಮೇಲೆ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಈಗ ಸದ್ಯ ಶಿಫ್ಟ್ ಮಾಡಿರುವಂತದ್ದು. ಅಲ್ಲಿ ಹೆಚ್ಚಿನ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ನಾಲ್ವರಲ್ಲಿ ಯಾರೂ ಕೂಡ ಐಡೆಂಟಿಫಿಕೇಶನ್ ಆಗಿಲ್ಲ, ಒಬ್ಬರು ಮಾತ್ರ ಐಡೆಂಟಿಫಿಕೇಶನ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಅವರ ಬಳಿ ಒಂದು ಐಡೆಂಟಿ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಅನ್ನು ಹೊಂದಿರುವಂತದ್ದು. ತಮಿಳ್ನಾಡು ಮೂಲದ ಅರುಳ್ ಅನ್ನುವಂತ ವ್ಯಕ್ತಿ ಇದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ಇನ್ನು ಉಳಿದ 3 ಜನ ಇದ್ದಾರೆ, ಅವರದ್ದು ಯಾರಿಗೂ ಕೂಡ ಐಡೆಂಟಿಫಿಕೇಶನ್ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಸದ್ಯ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಘಟನೆ ಸಂಬಂಧಪಟ್ಟಂತೆ ಒಂದು ದೂರನ್ನ ದಾಖಲಿಸಿಕೊಂಡು ಆ ಕಟ್ಟಡದ ಮಾಲೀಕ ಏನಿದ್ರು ಅವರನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮಾಡುತ್ತಿರುವಂತದ್ದು. ಘಟನೆಗೆ ಏನು ಕಾರಣ ಅಂತ ಇದ್ದಾರೆ ನಾಗೇಶ್? ಪ್ರಮುಖವಾಗಿ ಈ ಒಂದು ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನ ಪೊಲೀಸರು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈ ಕಟ್ಟಡದ ಮೇಲೆ ಏನು ನೀರ್ ಟ್ಯಾಂಕರ್ ಅನ್ನ ಅಳವಡಿಸಿದ್ರು, ಅದನ್ನ ಸಮಂಜಸವಾಗಿ ಅಳವಡಿಸಿರ್ಲಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದನ್ನ ಏನು ಅಕ್ಕಪಕ್ಕ ಪಿಲ್ಲರ್ ಗಳನ್ನ ಕೊಡಬೇಕಾಯ್ತು, ಆ ಪಿಲ್ಲರ್ ಗಳನ್ನ ಕೊಡದೇ ಇರೋದೆ ಆ ಒಂದು ವಜೆಗೆ ಅದು ಬಿದ್ದಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಹಾಗಾಗಿ ಕಟ್ಟಡದ ಮಾಲೀಕರ ನಿರ್ಲಕ್ಷ್ಯ ಆರೋಪದ ಮೇಲೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಸದ್ಯ ತನಿಖೆಯನ್ನ ಮಾಡುತ್ತಿರುವಂತದ್ದು. ವಿದ್ಯಾ, ಈಗ ಮೃತಪಟ್ಟವರ ಸಂಖ್ಯೆ 2 ಮತ್ತು
ಗಾಯಳುಗಳ ಸಂಖ್ಯೆ ಇಬ್ರ ಅಥವಾ ಅದಕ್ಕಿಂತಲೂ ಹೆಚ್ಚಿದೆಯಾ ನಾಗೇಶ್? ಖಂಡಿತವಾಗ್ಲೂ ವಿದ್ಯಾ, ಇಲ್ಲಿ ಪ್ರಮುಖವಾಗಿ ಒಂದನ್ನು ಗಮನಿಸಬೇಕಾಗತ್ತೆ. ಕಟ್ಟಡ ಮೇಲಿಂದ ವಾಲಿದಂತಹ ನೀರು ಟ್ಯಾಂಕ್ ಬಿದ್ದಂತಹ ಸಂದರ್ಭದಲ್ಲಿ ಕೆಳಗಡೆ ಎಗ್ ರೈಸ್ ಅಂಗಡಿ ಇರುತ್ತೆ. ಎಗ್ ರೈಸ್ ಅಂಗಡಿಗೆ ಎಗ್ ರೈಸ್ ತಿನ್ಲಿಕ್ಕೆ ಅಂತ 10:30 ಸುಮಾರಿಗೆ ಒಂದಷ್ಟು ಜನ ಬಂದಿರ್ತಾರೆ. ಅದರಲ್ಲಿ 4 ಜನರಿಗೆ ಈ ಒಂದು ಘಟನೆಯಲ್ಲಿ ಗಾಯ ಆಗಿರುವಂತದ್ದು, ಅದರಲ್ಲಿ ಇಬ್ರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನಿಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ಈಗ ಘಟನೆಯಲ್ಲಿ ಗಾಯಗೊಂಡವರನ್ನ ಸದ್ಯ ಹೆಚ್ಚಿನ ಚಿಕಿತ್ಸೆಗೆ ಇಬ್ಬರಿಗೆ ಬೋರಿಂಗ್ ಆಸ್ಪತ್ರೆಯಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅವರಿಬ್ಬರ ಸ್ಥಿತಿ ಕೂಡ ಸಾಕಷ್ಟು ಚಿಂತಾಜನಕವಾಗಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು ವಿದ್ಯಾ. ಎಸ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.